ಕಗ್ಗಂಟಾಗಿ ಪರಿಣಮಿಸಿದ್ದ ಜಿಲ್ಲಾ ಉಸ್ತುವಾರಿ ನೇಮಕವನ್ನ ಯಡಿಯೂರಪ್ಪ ತಮ್ಮ ರಾಜಕೀಯ ಅನುಭವವನ್ನೆಲ್ಲ ಉಪಯೋಗಿಸಿ ಯಾವುದೇ ಭಿನ್ನಮತವಿಲ್ಲದೆ ಬಗೆಹರಿಸಿದ್ದಾರೆ. ಉಸ್ತುವಾರಿ ನೇಮಕ ವಿಳಂಬಕ್ಕೆ ಕಾರಣ ಒಂದು ಜಿಲ್ಲೆಯ ಉಸ್ತುವಾರಿಯ ವಿಚಾರವನ್ನ ಇಬ್ಬರು ಸಚಿವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು, ಹಾಗಾಗಿ ಅಳೆದು ತೂಗಿ ಪ್ರಬುದ್ಧ ನಿರ್ಣಯಕ್ಕೆ ಯಡಿಯೂರಪ್ಪ ಬರಬೇಕಾಗಿತ್ತು. ಸೋಮವಾರ ಸಂಜೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಉಸ್ತುವಾರಿಯನ್ನು ನೇಮಿಸಿ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಹಲವು ಸಚಿವರುಗಳಿಗೆ ಹೆಚ್ಚುವರಿ ಜಿಲ್ಲೆಗಳ ಉಸ್ತುವಾರಿಯನ್ನ ನೀಡಲಾಗಿದೆ. ಉಸ್ತುವಾರಿ ನೇಮಕ ವಿಚಾರದಲ್ಲಿ ಹಲವು ಸಚಿವರುಗಳಲ್ಲಿ ಅಸಮಾಧಾನವಿತ್ತು, ಈಗಲೂ ಇದೆ. ಆದರೆ ಯಡಿಯೂರಪ್ಪನವರಿಗೆ ಕಗ್ಗಂಟಾಗಿ ಪರಿಣಮಿಸಿದ್ದು ಪ್ರತಿಷ್ಠೆಯ ಬೆಂಗಳೂರು ನಗರ ಉಸ್ತುವಾರಿ. ಇದರ ಮೇಲೆ ಇಬ್ಬರು ಪ್ರಭಾವಿ ಸಚಿವರು ಕಣ್ಣಿಟ್ಟಿದ್ದರಿಂದ ಸಿಎಂ ಸಮಾಧಾನದಿಂದ ಇದನ್ನ ಬಗೆಹರಿಸಬೇಕಾಗಿತ್ತು. ಕಳೆದ ಬಿಜೆಪಿ ಸರ್ಕಾರದಲ್ಲಿ ಯಾವ ಹಿಡಿತವನ್ನ ಕೆಲವು ಹಿರಿಯ ಬಿಜೆಪಿ ಶಾಸಕರು ಹೊಂದಿದ್ದರೋ ಈಗಿನ ಪರಿಸ್ಥಿತಿಯಲ್ಲಿ ಅದು ಇಲ್ಲ. ಸರ್ಕಾರದ ದೈನಂದಿನ ಚಟುವಟಿಕೆಗಳಲ್ಲಿ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ನೇಮಕ ಸಿಎಂ ಯಡಿಯೂರಪ್ಪನವರಿಗೆ ಕಗ್ಗಂಟಾಗಿ ಪರಿಣಮಿಸಿತ್ತು. ಬೇರೆ ಜಿಲ್ಲೆಗಳಿಗೆ ಉಸ್ತುವಾರಿಯನ್ನ ಅಂತಿಮ ಮಾಡಿದ್ರು. ಆದರೆ ಬೆಂಗಳೂರು ನಗರದ್ದೇ ಸಮಸ್ಯೆಯಾಗಿತ್ತು, ಯಾಕೆಂದ್ರೆ ಒಂದೇ ಸಮುದಾಯದ ಇಬ್ಬರು ಆ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ರು. ಎಲ್ಲಾ ಜಿಲ್ಲೆಗಳ ಉಸ್ತುವಾರಿಯನ್ನ ಹಂಚಿ ಬೆಂಗಳೂರು ನಗರವನ್ನ ತನ್ನಲ್ಲೇ ಮುಖ್ಯಮಂತ್ರಿಗಳು ಇಟ್ಟುಕೊಂಡರು. ಅಶೋಕ್ಗೆ ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಪ್ರಭಾರಿಯಾಗಿ ನೇಮಿಸಲಾಗಿತ್ತು. ಇನ್ನು ಅಶ್ವಥ್ ನಾರಾಯಣ್ಗೆ ರಾಮನಗರ, ಚಿಕ್ಕಬಳ್ಳಾಪುರಕ್ಕೆ ನೇಮಿಸಿದ್ರು. ಆ ಮೂಲಕ ಸಂಭಾವ್ಯ ಭಿನ್ನಮತವನ್ನ ಬಿಎಸ್ವೈ ಅಲ್ಲೇ ತಂಡ ಮಾಡಿದ್ದಾರೆ. ಇಬ್ಬರು ಸಿಎಂ ಸುಪರ್ದಿಯಲ್ಲೇ ಬೆಂಗಳೂರು ಉಸ್ತುವಾರಿ ಇರುವುದು ಸ್ವಾಗತಿಸಿದ್ದಾರೆ ಕೂಡ.